ಈ ಕೆಟ್ಟ ಸ್ಟುಪಿಡ್ ಪ್ಯಾಂಡಮಿಕ್ ಆದಮೇಲೆ ಇಷ್ಟು ವರ್ಷ ಥಿಯೇಟ್ರಿಗೆ ಬಂದೇ ಇರಲಿಲ್ಲ. ಇದು ಎಂಥ ಟ್ರೀಟ್ ಆಯಿತು ಅಂದರೆ ನಮ್ಮ ಅನಿರುದ್ಧವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಈ ಜೊತೆ ಜೊತೆಯಲ್ಲಿ ಇದು ಸೀರಿಯಲ್ನಿಂದ ನನಗೆ ತುಂಬ ದೊಡ್ಡ ಟ್ರೀಟ್ ಸಿಕ್ಬಿಡ್ತು. ಒಂದು, ಥಿಯೇಟ್ರಲ್ಲಿ ಬಂದು ಮತ್ತೆ ಸಿನಿಮಾ ನೋಡೋದು. ಎರಡನೇದು, ಭಾರತಿ ಅಮ್ಮ ಅವ್ರದ್ದು ಲೈಫ್ ಜರ್ನಿನ ಸಿ. ಈ ಥರ ಒಂದು ಅನಿರುದ್ಧ ಅವರು ಈ ಥರದ್ದೊಂದು ಇನಿಷಿಯೇಷನ್ ಮಾಡಿಲ್ಲ, ಈ ಥರದ್ದೊಂದು ಡಾಕ್ಯುಮೆಂಟ್ರಿ ಮಾಡಿರಲಿಲ್ಲ ಅಂದರೆ ನಮಗೆ ಭಾರತೀಯಮ್ಮನ ಬಗ್ಗೆ ಏನು ಗೊತ್ತಾಗುತ್ತೆ ಹೇಳಿ? ಅವ್ರದ್ದು ಪಾಪ್ಯುಲರ್ ಆಗಿರೋ, ತುಂಬ ಫೇಮಸ್ ಆಗಿರೋ ಒಂದಿಷ್ಟು ಫಿಲಮ್ಸ್ನ ನಾವು ನೋಡಿರ್ತೀವಿ ನಿಜ. ಆದರೆ ಎಷ್ಟೋ ಅವ್ರು ಮಾಡಿಲ್ಲದೆ ಇರೋ, ಎಷ್ಟು ತಮಿಳ್ದು, ತೆಲುಗುದು ಅವ್ರದ್ದು ಲೈಫ್ ಜರ್ನಿ ಇದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ? ಈ ಡಾಕ್ಯುಮೆಂಟ್ರಿಯಿಂದಾನೇ ಗೊತ್ತಾಗಿರೋದು ಅವ್ರು ಎಷ್ಟೆಲ್ಲ ಅಚೀವ್ ಮಾಡಿದ್ದಾರೆ ಅಂತ. ಆಮೇಲೆ ಇಲ್ಲಿ ಇನ್ನೊಂದು ಪಾಯಿಂಟ್ ನಾನು ಖಂಡಿತ ಆ್ಯಡ್ ಮಾಡಬೇಕು. ಅವರು ಎಷ್ಟು ಅಚೀವ್ ಮಾಡಿದಾರೋ, ಇಷ್ಟು ವರ್ಷ ಯಾವ್ಯಾವ ಭಾಷೆಯಲ್ಲಿ ಏನೇನು ಅಚೀವ್ ಮಾಡಿದಾರೋ, ಇದಿಷ್ಟನ್ನು ಜಸ್ಟ್ ಒಂದು ಎರಡೂವರೆ ಅವರಲ್ಲಿ ಕಂಪೈಲ್ ಮಾಡೋದಿದೆಯಲ್ಲ, ಅದಕ್ಕೆ ಏನಿಲ್ಲ ಅಂದ್ರೂ ಒಂದು ವರ್ಷ ರಿಸರ್ಚ್ ಮಾಡಬೇಕಾಗತ್ತೆ. ಯಾಕೆಂದರೆ ನೂರಾರು ಫಿಲಮ್ಸು ಎಲ್ಲ ಲ್ಯಾಂಗ್ವೇಜಲ್ಲೂ ಮಾಡಿದ್ದಾರೆ. ಅದರಲ್ಲಿ ಬೆಸ್ಟ್ ಶಾಟ್ ತೆಗಿಬೇಕು ಅಂದರೆ ಅವ್ರು ಅಷ್ಟು ಫಿಲಮ್ಸ್ ನೋಡಿರಬೇಕಾ? ಸೊ ಅನಿರುದ್ಧ ಅವ್ರಿಗೂ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಅವರು ಇಷ್ಟು ರಿಸರ್ಚ್ ಮಾಡಿದ್ದಾರೆ. ಭಾರತೀಯ ಅಮ್ಮಂಗಂತೂ ಏನು ಹೇಳೋದು, ಒಂದು ದೊಡ್ಡ ನಮಸ್ಕಾರ. ಇದೊಂದು ದಾಖಲೆ ಆಯಿತು, ಈ ಡಾಕ್ಯುಮೆಂಟ್ರಿ ಒಂದು ದಾಖಲೆ ಆಯಿತು, ಇಟ್ ಈಸ್ ಫಾರ್ ಕೀಪ್ಸ್. ಇನ್ನು ವರ್ಷ ವರ್ಷ ಯಾರಿಗೆ ಬೇಕಾದರೂ ಭಾರತೀಯ ಅಮ್ಮಂದು ಏನೇ ಡೀಟೇಲ್ಸ್ ಬೇಕಾದ್ರೂ ಒಂದು ಎನ್ಸೈಕ್ಲೋಪೀಡಿಯಾ ಥರ ಆಯಿತು. ಅನಿರುದ್ಧ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್, ಹ್ಯಾಟ್ಸ್ ಆಫ್. ನಮಗೆ ಈ ಟ್ರೀಟ್ ಕೊಟ್ಟಿದ್ದಕ್ಕಂತೂ ಸೂಪರ್ ಖುಷಿ. ಭಾರತೀಯ ಅಮ್ಮಂಗೆ ಒಂದು ದೊಡ್ಡ ನಮಸ್ಕಾರ. SS TV ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.